ಅವನ ಜಾಹೀರಾತಿನ ಸಂಕಲ್ಪನೆಯನ್ನು ಸಾಕರಿಸಿರುವಂತಹ ಸಾಹಿತಿ ಕುಲಕರ್ಣಿ ಅವರು ಶ್ರಮಿಕ ಪತ್ರಕಾರರ ಸಂಘದ ವಾರ್ತಾಲಾಪದಲ್ಲಿ ಮಾತನಾಡುತ್ತಿದ್ದರು. ಮೊದಲಿಗೆ ಜಾಹೀರಾತು ಪ್ರಕ್ಷೇಪಣೆ ಆಗುವಂತಹ ಮಾಧ್ಯಮಗಳು ಸಾಕಷ್ಟು ಇದ್ದವು. ಈಗ ಮಾಧ್ಯಮದಲ್ಲಿ ಪ್ರಚಂಡ ಹೆಚ್ಚಾಗಿದೆ. ಇದರಿಂದಾಗಿ ನಿಶ್ಚಿತವಾಗಿಯೂ ಯಾವ ಉತ್ತಮ ಸಂಹಿತೆ ನೀಡುತ್ತದೆಯೋ, ಯಾರು ಉತ್ತಮ ಕಂಟೆಂಟ್ ನೀಡುತ್ತಾರೋ ಅದರ ಮೇಲೆ ಜಾಹೀರಾತಿನ ಫಲವೂ ಕೂಡ ಇರುತ್ತದೆ. ಗ್ರಾಹಕರ ಭಾವನೆಯ ವಿಚಾರವನ್ನು ಮಾಡಿ ಜಾಹೀರಾತು ತಯಾರುಪಡಿಸಿದರೆ ನಿಶ್ಚಿತವಾಗಿಯೂ ಯಶಸ್ವಿ ಆಗುವುದು. ಈ ರೀತಿಯ ಅನಿಸಿಕೆಯನ್ನು ಸಡಕ್ ತೇರಿ ಬಾಪ್ ಕಿ ಹೇ ಕ್ಯಾ, ಈ ಅಕ್ಷಯ್ ಕುಮಾರ್ನ ಜಾಹೀರಾತಿನ ಸಂಕಲ್ಪನೆಯ ಸಹಕರಿಸುವಂತಹ ಸಾಯಿಲಿ ಕುಲಕರ್ಣಿ ಅವರು ಶ್ರಮಿಕ ಪತ್ರಕಾರ ಸಂಘದ ವತಿಯಿಂದ ಇದನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವಾರ್ತಾಲಾಪದಲ್ಲಿ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. पण आता टेक्नॉलॉजी एवढी वाढली आहे आणि मीडियम्स एवढे वाढले आहेत, म्हणजे टीव्हीची, न्यूजपेपरची, डिजिटलची, हरेकला वेगळी वेगळी जाहिरात आम्हाला द्यावी लागते. मग एवढ्या गोंधळात ती कुठेतरी सर्व जाहिरात हरवून जाते आणि त्याच्यामधली जर अशी कोणती कॅचलाईन असेल, आणि इट्स नॉट ओनली अबाउट द कॅचलाईन्स, याचं पूर्ण यु नो तुम्ही 360 degree अप्रोच बघा. एक तर मोठं नाव अक्षय कुमार, म्हणजे लोक त्याला बघणार, फर्स्ट अट्रॅक्शन पॉईंट ते आहे. सेकंड पॉइंट त्याची टॅगलाईन रोड किसी के बाप की है, ते एक ही जी लँग्वेज आहे नॉर्थ इंडियामध्ये खूप फेमस आहे की जानता है मेरा बाप कौन है, त्याच्यानेच आम्ही ती टॅगलाईन डिराईव्ह केली आहे. तिचा एक फॅक्टर. थर्ड फॅक्टर म्हणजे गव्हर्नमेंटची ऍडव्हर्टाईज. आता फर्स्ट टाइम गव्हर्नमेंटने एवढी बिंदास जाऊन एवढी बाप की ऍडव्हर्टाईज केली आहे, म्हणजे ते अजून एक फॅक्टर असतो. तर ते सिंगल टॅगलाईन मुळे किंवा यु नो. ಈ ಸಮಯದಲ್ಲಿ ಸಮರ್ಥ ಬ್ಯಾಂಕಿನ ಸಂಚಾಲಕ ಪ್ರಶಾಂತ ಬಡವೆ, ಸಾಯಿಲಿಯ ತಂದೆ ಆಗಿರುವಂತಹ ರಘುನಾಥ್ ಕುಲಕರ್ಣಿ ಹಾಗೂ ಶ್ರಮಿಕ ಪತ್ರಕಾರ ಸಂಘದ ಅಧ್ಯಕ್ಷ ವಿಕ್ರಮ್ ಖೇಲ್ಬುಡೆ ಉಪಸ್ಥಿತರಾಗಿದ್ದರು. ಈ ವೇಳೆಯಲ್ಲಿ ಸಾಯಿಲಿ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಕ್ಷೇತ್ರದಲ್ಲಿಯ ಉತ್ತಮ ಅನುಭವವನ್ನು ಕೂಡ ನೀಡಿದ್ದಾರೆ. ಈ ವಿಷಯದ ಮೇಲೆ ಅವರು ಬೆಳಕು ಚೆಲ್ಲಿದರು. ವಿವಿಧ ವಿಷಯಗಳ ಸ್ಪರ್ಶ ಅವರು ಈ ಸಮಯದಲ್ಲಿ ಮಾಡಿದ್ದಾರೆ.